ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಮ್ಮ ಜೀವನ ಕುರಿತಾದಂತಹ ಸಂಗತಿನ ಈ ಒಂದು ದಿನ ನಾವು ಅಧ್ಯಯನ ಮಾಡುವಂತರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರು ಈ ವಾಕ್ಯಗಳ ಮುಖಾಂತರ ಆಶೀರ್ವದಿಸಲಿ. ಸೊ ಎಲ್ಲರಿಗೂ ಕೂಡ ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆಯಾ ಆಡಿಯೋ ನೀಟಾಗಿ? ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕಳೆದ ಕ್ಲಾಸ್ ನಲ್ಲಿ ನಾವು ಆತನು ಅವರ ರೋಗಗಳನ್ನು ವಾಸ ಮಾಡಿದನು ಅನ್ನೋ ಒಂದು ವಿಚಾರನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯೇಸು ಕ್ರಿಸ್ತರು ಎಲ್ಲಾ ರೋಗಿಗಳ ಒಂದು ಅನಾರೋಗ್ಯನ ಹೇಗೆ ವಾಸೆ ಮಾಡ್ತಾ ಇದ್ರು, ಅದರಿಂದ ವಾಸಿ ಹೊಂದಿರುವಂತ ವ್ಯಕ್ತಿಗಳು ಯೇಸು ಕ್ರಿಸ್ತರಿಗೆ ಯಾವ ರೀತಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರು, ಈ ಒಂದು ರೋಗ ಅನ್ನೋದು ದೇವ್ರು ಕೊಡುವಂತ ಒಂದು ಸಂಗತಿನ, ಸೈತಾನಿಂದ ಬರುವಂತ ಒಂದು ವಿಶೇಷವಾದಂತ ಒಂದು ಸಂಗತಿನ ಅನ್ನೋದನ್ನ ನಾವು ಕಳೆದ ವಾರ ನಾವು ನೋಡ್ತಾ ಬಂದ್ವಿ. ಈ ವಾರನು ಕೂಡ ಅದರದ ವಿಚಾರನ ನಾವು ನೋಡುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಕನ್ನಡದಲ್ಲಿ ಪುಟ ಸಂಖ್ಯೆ 150, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 138. ದಯವಿಟ್ಟು ನಿಮ್ಮ ಬಳಿಯಲ್ಲಿ ಕೊಟ್ಟಲ್ಪಟ್ಟಂತ ಟೆಕ್ಸ್ಟ್ ಬುಕ್ ನ ತೆಗೆದು ಮೊದಲನೇದಾಗಿ ಮೊದಲನೇ ಪ್ಯಾರಾನ ಓದ್ಬೇಕಾ ಕೇಳ್ಕೊಳ್ತೇನೆ. ಮೊದಲನೇ ಪ್ಯಾರಾ ಕಮಲಮ್ಮ ಸಿಸ್ಟರ್ ಓದ್ತೀರಾ? ಬ್ರದರ್, ನನ್ನ ಹತ್ರ ಪುಸ್ತಕ ಇಲ್ಲ. ಓಕೆ, ಇಲ್ಲಿ ಮುಂದ್ಗಡೆ ಡಿಸ್ಪ್ಲೇ ಕಾಣಿಸ್ತಾ ಇದೆ, ಅದನ್ನಾದ್ರೂ ರೀಡ್ ಮಾಡ್ತೀರಾ? ಪ್ರೆಸೆಂಟೇಶನ್ ಸರಿ. ಎಲ್ಲಾರ್ಗೂ ಕಾಣಿಸ್ತಾ ಇದೆಯಾ? ಸ್ವಲ್ಪ ದೊಡ್ಡದಾಗಿ ಮಾಡಿ ಬ್ರದರ್, ಸರಿಯಾಗಿ ಕಾಣಿಸ್ತಾ ಇಲ್ಲ ಬ್ರದರ್. ಸಿಸ್ಟರ್ ಅಷ್ಟೇ ಅಲ್ಲ, ಅಷ್ಟೇ, ಅದಕ್ಕಿಂತ ದೊಡ್ಡದಾಗಲ್ಲ. ಟ್ರೈ ಮಾಡ್ತೀರಾ ಅದಕ್ಕೆ? ಈ ಕಡೆ ಅರ್ಧ ಕಾಣಿಸಲ್ಲ, ಈ ಕಡೆ ಅರ್ಧ ಕಾಣಿಸಲ್ಲ, ಮದ್ದು ಓದ್ಬೇಕು ನಾನಷ್ಟೇ. ಹಾ, ಮತ್ತೆ ಇಲ್ಲಿಂದ ನೋಡಿ, ಈ ಪ್ಯಾರ ಮಾತ್ರ ಓದ್ಬೇಕು, ಸರಿ ಬ್ರದರ್. ಬ್ಲೂ ಮಾರ್ಕ್ ಮಾಡಿದ್ರಲ್ಲ ಅದು ಮಾತ್ರ ಓದಿ. ವೇಷ ಧರಿಸಿ ಒಬ್ಬ ತನ್ನಾಗಿರುವ ಸೈತಾನನು ನನ್ನ ಹಾಗೂ ಆತನ ಸೇವಕರಾಗಿರುವ ಬಿದ್ದು ಹೋದ ಪ್ರಕಾಶ ರೂಪವುಳ್ಳ ದೇವದೂತರಾಗಿ ಆಗಿಸಿಕೊಂಡವರಾಗಿ ಕಾಣಿಸಿಕೊಳ್ಳುವುದಕ್ಕೆ ಯತ್ನಿಸಿ ಅಧಿಕ ಪ್ರಭಾವವನ್ನು ಬೀರಿ ಆ ಮೂಲಕವಾಗಿ ದೇವರು ಹಾಗೂ ಆತನ ವಾಕ್ಯಗಳ ಮೇಲಿನ ನಂಬಿಕೆಯನ್ನು ಹೌದಲ್ರಿ ಸಿಸ್ಟರ್, ಒಂದ್ ನಿಮಿಷ ಬುಡ ಮೇಲೆ. ಸಿಸ್ಟರ್, ನೀವು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ, ಆ ಪ್ಯಾರ ಅಲ್ಲ, ಈ ಕಡೆ ಪಕ್ಕದ ಪ್ಯಾರ. ಸೊ ಹೌದು ಬ್ರದರ್, ಇದಾಗ್ತಾ ಅನು ಇಲ್ಲ ಸಿಸ್ಟರ್, ಬ್ರದರ್, ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಸರಿ, ಅನು ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಓದ್ತೀನಿ. ಪ್ರಕಾಶ ರೂಪದ ವೇಷ ಧರಿಸಿರುವ ಒಬ್ಬ ದೇವದೂತನಾಗಿರುವ ಸೈತಾನನು ಹಾಗೂ ಆತನ ಸೇವಕರಾಗಿರುವ ಬಿದ್ದು ಹೋದ ದೇವದೂತರುಗಳು ಪ್ರಕಾಶ ರೂಪವುಳ್ಳ ದೇವದೂತರಾಗಿ ಮಾರ್ಪಡಿಸಿಕೊಂಡವರಾಗಿ ಕಾಣಿಸಿಕೊಳ್ಳುವುದಕ್ಕೆ ಯತ್ನಿಸುವರೆಂದು ಭಕ್ತನಾದ ಪೌಲನು ತಿಳಿಸಿರುವನು. ಹೀಗೆ ಅವರು ಮಾನವರ ಮೇಲೆ ಅಧಿಕ ಪ್ರಭಾವವನ್ನು ಬೀರಿ ಆ ಮೂಲಕವಾಗಿ ಮಾನವರು ದೇವರ ಹಾಗೂ ಆತನ ವಾಕ್ಯಗಳ ಮೇಲಿನ ನಿಜವಾದ ನಂಬಿಕೆಯನ್ನು ಬುಡಮೇಲು ಮಾಡುವಂತ ಸುಳ್ಳು ಬೋಧನೆಗಳನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡುವುದರಲ್ಲಿ ಹೆಚ್ಚು ಸಫಲರಾಗುವುದಕ್ಕೆ ಯತ್ನಿಸುವರು. ಅಪೊಸ್ತಲನ ಮಾತುಗಳು ವಿಶೇಷವಾಗಿ ನಮ್ಮ ದಿನಗಳಿಗೆ ಅನ್ವಯವಾಗುವಂತಹವುಗಳೆಂದು ನಾವು ನಂಬುತ್ತೇವೆ. ಹೀಗೆ ಜಾಗೃತರಾದ ಒಳ್ಳೆಯ ಜನರಲ್ಲಿ ಅನೇಕರು ಮರುಳಾಗುತ್ತಿರುವರು. ರೋಗ ಗುಣಪಡಿಸುವ ಅದ್ಭುತವು ವಿರೋಧಿಯಾದ ಸೈತಾನನು ಗಾಳವಾಗಿ ಉಪಯೋಗಿಸುವ ಅಂಶಗಳಲ್ಲಿ ಒಂದು. ಈ ರೀತಿಯಲ್ಲಿ ಗಾಳಗಳಾಗಿ ಮಾಡಲ್ಪಟ್ಟಿರುವ ವಿವಿಧ ಬೋಧನೆಗಳನ್ನು ಪಟ್ಟಿ ಮಾಡಿ ತೋರಿಸುವುದು ನಮಗೆ ಯುಕ್ತವಾಗಿರುವುದಿಲ್ಲ. ದೇವರಿಂದ ರೋಗ ಗುಣಪಡಿಸುವ ಯಾವ ಅದ್ಭುತವನ್ನು ನಿರೀಕ್ಷಿಸಬಾರದೆಂಬುದಕ್ಕೆ ಸತ್ಯವೇದದಲ್ಲಿ ಹೇಳಿರುವ ಕಾರಣಗಳನ್ನು ತೋರಿಸಿಕೊಡುವುದರಲ್ಲಿ ನಾವು ತೃಪ್ತರಾಗುವು ಎಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ಪ್ಯಾರನ್ನ ಕಳೆದ ಕ್ಲಾಸಲ್ಲೂ ಕೂಡ ಅಧ್ಯಯನ ಮಾಡಿದ್ವಿ. ಆದರೆ ಈ ಒಂದು ಪಾಠ ನಾವು ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನ ಮತ್ತೆ ನಾವು ಮೆಲುಕು ಹಾಕಿ ಹೋಗ್ಬೇಕಾಗಿರುತ್ತೆ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೊದಲನೇದಾಗಿ ಸತ್ಯವೇದ ವಿದ್ಯಾರ್ಥಿಗಳಾದಂತ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರುವಂತ ಬಹು ಉದ್ದೇಶ, ಮುಖ್ಯವಾದಂತ ಒಂದು ಡಾಕ್ಟ್ರಿನ್ ಏನು ಅಂತ ನಾವು ನೋಡ್ಬೇಕಾದ್ರೆ ಅದ್ಭುತಗಳು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಪ್ರಕಾಶ ರೂಪವುಳ್ಳ ವೇಷ ಧರಿಸಿರುವ ಒಬ್ಬ ದೇವದೂತನಾಗಿರುವ ಸೈತಾನನು ಅಂದ್ಬಿಟ್ಟು ನಮ್ಮ ಹಿರಿಯ ಸಹೋದರ ಆದಂತ ರಜಲ್ ಬ್ರದರ್ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ,
ಸೈತಾನನ ವೇಷನೇ ಏನು ಅಂತ ನಾವು ನೋಡ್ಬೇಕಾದ್ರೆ ದೇವದೂತನ ಒಂದು ವೇಷ. ಕೆಲವು ಸಹೋದರ ಸಹೋದರಿಯರು ಕೂಡ ಅದ್ಭುತ ಹೊಂದ್ಕೊಳ್ಳುವಂತವರು, ಅದ್ಭುತಕ್ಕಾಗಿ ಪ್ರಯಾಸ ಪಡುವಂತ ಅನೇಕ ಕ್ರೈಸ್ತ ನಂಬಿಕೆಯಲ್ಲಿರುವಂತ ಅನೇಕ ಸಹೋದರ ಸಹೋದರಿಯರು ಕೂಡ ದೇವದೂತರ ಒಂದು ವಿಶೇಷವಾದಂತ ರೀತಿಯಲ್ಲಿ ನಮ್ಗೆ ದೇವರು ಆಶೀರ್ವಾದ ಮಾಡಿ ನಮ್ಮನ್ನ ಅದ್ಭುತ ಮಾಡಿದ್ರು ಅನ್ನೋ ಒಂದು ತಪ್ಪಾದಂತ ಒಂದು ಭಾವ ಕಲ್ಪನೆಯಿಂದ ಪ್ರಿಯರೇ ಅವರು ಅವರ ಒಂದು ಕೃತಜ್ಞತೆ ಎಲ್ಲಾನು ಕೂಡ ಯೇಸು ಕ್ರಿಸ್ತರಿಗೆ ಸಲ್ಲಿಸ್ತಾ ಇದ್ದೀರಿ ಅಂತ ಭಾವಿಸ್ತಾರೆ. ನಿಜವಾಗ್ಲೂ ಆ ಒಂದು ಕೃತಜ್ಞತೆಗಳು ಸೈತಾನನಿಗೆ ಸಲ್ಲಿಸ್ತಾ ಇದ್ದಾರೆ. ಸತ್ಯವೇದ ವಿದ್ಯಾರ್ಥಿಗಳಾದಂತ ನಮಗೆ ಕೂಲಂಕುಷವಾಗಿ ನಮ್ಗೆ ಇಲ್ಲಿ ಅರ್ಥಭರಿತವಾದಂತ ಒಂದು ವಿಚಾರನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಂದು ಅದ್ಭುತ ಅನ್ನೋದು ದೇವರಿಂದ ಬರ್ತಾ ಇಲ್ವಂತೆ ರೀ. ಆ ಒಂದು ಅದ್ಭುತ ಈಗ ಕ್ರೈಸ್ತ ನಂಬಿಕೆಯಲ್ಲಿರುವಂತ ಅನ್ಯ ಇಡೀ ಪ್ರಪಂಚದಲ್ಲಿ ಕ್ರೈಸ್ತ ನಂಬಿಕೆಯಲ್ಲಿರುವಂತ ಸಹೋದರ ಸಹೋದರಿಗೆ ಸೈತಾನನಿಂದನೇ ಸಿಗ್ತಾ ಇರೋದು. ನಿಜವಾಗ್ಲೂ ಸಿಕ್ಕಿದ್ದು ಯಾವ ಒಂದು ಕಾಲದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಈ ಒಂದು ಭೂಲೋಕದಲ್ಲಿ ಸತತ 3.5 ವರ್ಷಗಳ ಕಾಲ ಅವರು ಒಂದು ಪರಲೋಕ ರಾಜ್ಯದ ಸಂಗತಿನ ಸಾರೋದಕ್ಕೋಸ್ಕರ ಮಾಡಿದ್ರಲ್ಲ ಅದು ಒರಿಜಿನಲ್ ಅದ್ಭುತಗಳು. ಅದಾದ ನಂತರ ಶಿಷ್ಯಂದಿರು ಮಾಡಿದ್ರಲ್ಲ ಅದು ಒರಿಜಿನಲ್ ಅದ್ಭುತಗಳು. ಅದಾದ್ಮೇಲೆ ಶಿಷ್ಯಂದಿರು ಯಾರು ಕೈಯಿಟ್ಟು ಪ್ರಾರ್ಥನೆ ಮಾಡಿ ಕಳಿಸಿ ಆ ಇಡ್ತಾರಲ್ಲ ಅದು ನಿಜವಾದಂತ ಒಂದು ಅದ್ಭುತಗಳು ಪ್ರಿಯರೇ. ಅದು ಹೊರತು ಈಗ ನಡೀತಾ ಇರೋದು ದೇವರ ಒಂದು ಚಿತ್ತವೇ ಆಗ್ಲಿ, ಕ್ರಿಸ್ತನ ಒಂದು 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 ಉದ್ದೇಶನೇ ಆಗ್ಲಿ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಯಾಕೆ ಅದ್ಭುತನ ಕೊಟ್ಟರು ಅಂತ ನಾವು ನೋಡ್ಬೇಕಾದ್ರೆ, ದೇವರ ಒಂದು ವಿಚಾರಗಳನ್ನ ಯೇಸು ಕ್ರಿಸ್ತರ ಒಂದು ಪರಲೋಕದ ಒಂದು ಸಂಗತಿಗಳನ್ನ ತಿಳಿಯೋದಕ್ಕೋಸ್ಕರ ಮನುಷ್ಯರನ್ನ ಸೆಳೆಯೋದಕ್ಕೋಸ್ಕರ ಒಂದು ಅದ್ಭುತ ಅನ್ನೋದನ್ನ ಕೊಟ್ರು. ಬಟ್ ಈಗ ಪ್ರಿಯ ಸಹೋದರ ಮತ್ತು ಸಹೋದರರ ಪ್ರೆಸೆಂಟ್ ಈಗ ನಾವು ಯಾವುದೇ ಒಂದು ಅದ್ಭುತ ಅಲ್ಲ ರೀ. ನಾವು ದೇವರ ವಾಕ್ಯನೇ ನಮ್ಗೆ ಹೇಳ್ತಾ ಇದೆ ಏನು ಅಂತ ನಾವು ನೋಡ್ಬೇಕಾದ್ರೆ, ವೈದ್ಯರ ಹತ್ರ ನಾವು ಸಂಸೋದು ಒಳ್ಳೇದು. ಏನಾದ್ರೂ ನಮ್ಗೆ ಅನಾರೋಗ್ಯಗಳು ಬಂತು ಅಂತಂದ್ರೆ ನಾವು ವೈದ್ಯರ ಹತ್ರ ಹೋಗಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ವೈದ್ಯರು ಹೇಳುವಂತ ಒಂದು ಒಂದು ಪ್ರಿಕಾಷನ್ಸ್ ಮೆಡಿಸನ್ಸ್ ಅದನ್ನೆಲ್ಲ ನಾವು ತಗೊಂಡು ನಾವು ಕರೆಕ್ಟ್ ಆಗಿ ಆ ಒಂದು ಕಂಟ್ರೋಲ್ ನಲ್ಲಿ ಇದ್ದು ಆರೋಗ್ಯನ ಹೊಂದ್ಕೊಳ್ಳೋದು ತುಂಬಾ ಒಳ್ಳೇದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಗಿರ್ಬೇಕಾದ್ರೆ ಪ್ರಿಯರೇ ಅದ್ಭುತದ ಮೇಲೆ ನಾವು ಭರವಸೆ ಇಡದೇ ಆಗ್ಲಿ, ಒಂದು ನಂಬಿಕೆ ಇಡದೇ ಆಗ್ಲಿ, ಅದು ವ್ಯರ್ಥ. ಸತ್ಯವೇದದ ಮೇಲೆ ಸತ್ಯದ ಮೇಲೆ ನಾವು ಇಡಲ್ಪಟ್ಟಂತ ಈ ಒಂದು ದೇವರ ಒಂದು ವಿಶ್ವಾಸದ ಮೇಲೆ ನಂಬಿಕೆ ಇಡೋದು ತುಂಬಾ ಒಳ್ಳೆಯದು ಅಂದ್ಬಿಟ್ಟೆ ನಮ್ಗೆ ಈ ಒಂದು ಪ್ಯಾರಾದಲ್ಲಿ ತಿಳಿಸ್ತಾ ಇದ್ದಾರೆ. ಇದರದ ವಿಚಾರದಲ್ಲೇನೆ ನಮ್ಗೆ ಇನ್ನು ಹಲವಾರು ಆ ರೋಗಗಳ ಬಗ್ಗೆ ಮುಂದೆ ಬರುವಂತ ಒಂದು ಪಾಠದಲ್ಲೆಲ್ಲ ತಿಳಿಸ್ತಾರೆ. ನೆಕ್ಸ್ಟ್ ಪ್ಯಾರಾ ನಾವು ಓದಿ ಇನ್ನು ಅರ್ಥ ಮಾಡ್ಕೊಳ್ಳೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೆಕ್ಸ್ಟ್ ಪ್ಯಾರಾ ರಾಧಿಕಾ ಅವರು ಓದ್ಬೇಕಾ ಕೇಳ್ಕೊಳ್ತೇನೆ. ಆತನು ಅವರ ರೋಗಗಳನ್ನು ಗುಣಪಡಿಸುವನು. ಇಸ್ರಾಯೇಲರೊಡನೆ ದೇವರು ಧರ್ಮಶಾಸ್ತ್ರದ ಮೂಲಕವಾಗಿ ಮಾಡಿಕೊಟ್ಟ ಒಡಂಬಡಿಕೆಯ ಪ್ರಕಾರ ನೇಮ ಉಲ್ಲಂಘನೆಗೆ ಶಿಕ್ಷೆಯಾಗಿ ವ್ಯಾಧಿ ಬರಮಾಡುವುದನ್ನು ಹಾಗೂ ವಿಧೇಯತೆಯ ಫಲವಾಗಿ ಆರೋಗ್ಯ ದಯಪಾಲಿಸುವುದನ್ನು ದೇವರು ಅನುಮೋದಿಸಿದ್ದಾನೆಂಬುದು ಬಹು ಸತ್ಯ. ಆತನು ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಎಂಬ ಪ್ರವಾದಿಯ ಹೇಳಿಕೆಯು ಧರ್ಮಶಾಸ್ತ್ರದ ಮೂಲಕವಾದ ಒಡಂಬಡಿಕೆಯ ಪ್ರಕಾರ ಇಸ್ರಾಯೇಲರಿಗೆ ಶಾರೀರಿಕವಾಗಿ ಅನ್ವಯವಾಗುವುದು. ನೂತನ ಸೃಷ್ಟಿಯಾದ ಸಭೆಗೆ ಅದು ಆತ್ಮಿಕವಾಗಿಯೂ ಸಹ ಅನ್ವಯವಾಗುವುದು. ಆದರೆ ನೂತನ ಸೃಷ್ಟಿಯನ್ನು ಗುಣಪಡಿಸುವುದು ನಾವು ಈ ಒಂದು ಪ್ಯಾರನ ನಾವು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ಯಾರ ಓದ್ತಿರಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ, ರೋಗಗಳನ್ನು ಗುಣಪಡಿಸುವವನು ಅಂತ ಹೇಳ್ಬೇಕಾದ್ರೆ, ಈ ಒಂದು ರೋಗನ ಈ ಒಂದು ಆರೋಗ್ಯ ಭರಿತವಾಗಿರುವಂತ ವ್ಯಕ್ತಿ ದಿಢೀರ್ ಅಂದ್ಬಿಟ್ಟು ಅನಾರೋಗ್ಯಕ್ಕೆ ಬಂದಾಗ ಅವನಿಗೆ ಆರೋಗ್ಯ ಸಿಗುತ್ತೆ ಅನ್ನೋದನ್ನ ಧರ್ಮಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದು ಎಲ್ಲಿ ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರುತ್ತೆ ಪ್ರಿಯರೇ. ಆದ್ರೆ ಇದು ಯಾರಿಗೆ ಮೀಸಲು, ಯಾರಿಗೆ ಸೀಮಿತರು ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲರು. ಈಗ ಇಸ್ರೇಲ್ರ ನಾವೆಲ್ರು ನಾವೆಲ್ಲ ಇಸ್ರೇಲ್ ಅಲ್ಲಿ ಹುಟ್ಟಿ ಬೆಳೆದಿರುವಂತವ್ರ, ಅಬ್ರಾಹಂ ಸಂತತಿಯವರ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಾವು ಯೇಸು ಕ್ರಿಸ್ತನ್ನ ನಂಬಿರೋದ್ರಿಂದ ನಮ್ಮನ್ನ ಯೇಸು ಕ್ರಿಸ್ತರು ಅಬ್ರಾಹ್ಮನ ಸಂತತಿಗೆ ಉಜ್ಜೋಡಣೆ ಮಾಡಿದ್ದಾರೆ. ಅಂದ್ರೆ ಥಿಂಕ್ ಮಾಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ದತ್ತು ಮಕ್ಕಳು. ಎಕ್ಸಾಂಪಲ್ಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಸ್ವಂತ ಮಕ್ಕಳಲ್ಲ, ಆದ್ರೆ ದತ್ತು ಮಕ್ಕಳಾಗಿರುವಂತ ನಾವು ಆ ಒಂದು ವಿಶೇಷವಾದಂತ ಒಂದು ಅಧಿಕಾರನ ಹೊಂದ್ಕೊಂಡಿರುವಂತವ್ರಾಗಿದ್ದೀವಿ ನಾವು.
ಆದ್ರೆ ಲಾ ಅಂಡ್ ಆರ್ಡರ್ ಪ್ರಕಾರ ಅಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಈ ಒಂದು ಅನಾರೋಗ್ಯನ ಆರೋಗ್ಯ ಹೊಂದ್ಕೊಳ್ಳೋದಕ್ಕೋಸ್ಕರ ದೇವ್ರು ಕೊಟ್ಟಂತ ಒಂದು ವಿಶೇಷವಾದಂತ ಫಲ ಇದು ಇಸ್ರೇಲ್ಸ್ ಅವ್ರಿಗೆ ಪ್ರಿಯರೇ ಮೊದಲನೇದಾಗಿ. ಆದ್ರೆ ನಮ್ಗೆ ಯಾವ ರೀತಿ ಸಿಗ್ತಾ ಇದೆ ಅಂತಂದ್ರೆ ಆತ್ಮಿಕವಾದಂತ ರೀತಿಯಲ್ಲಿ ಸಿಗ್ತಾ ಇದೆ. ಅಂದ್ರೆ ಆತ್ಮಿಕ ಇಸ್ರೇಲ್ ಆಗಿರುವಂತ ನಮ್ಗೆ ಆತ್ಮಿಕ ವಿಚಾರದಲ್ಲಿ ಅನಾರೋಗ್ಯಗಳು ಇತ್ತು ಅಂದ್ರೆ ಅಂದ್ರೆ ಏನು, ಬೈಬಲ್ನ ಓದ್ದೇ ಇರೋದು, ಪ್ರಾರ್ಥನೆಗೆ ಬರ್ದೇ ಇರೋದು, ಸಭೆಗಳಿಗೆ ಕೂಡದೇ ಇರೋದು, ಫೆಲೋಶಿಪ್ ಅಲ್ಲಿ ಇಲ್ದೇ ಇರೋದು, ಇದೆಲ್ಲ ಇದೆಯಲ್ಲ ಅನಾರೋಗ್ಯ. ಆ ಅನಾರೋಗ್ಯದಿಂದ ಆರೋಗ್ಯ ಭರಿತವಾಗಿ ಅಂದ್ರೆ ದೇವ್ರ ಮೇಲೆ ಆಸಕ್ತಿ ಇಟ್ಟು ಪ್ರಾರ್ಥನೆಗೆ ಬರೋದು, ಕ್ಲಾಸಸ್ಗಳಿಗೆ ಸೇರೋದು, ಉಜ್ಜೋಡಂತದ್ದು, ಸಭೆಗಳಿಗೆ ಎಲ್ಲಾ ರೀತಿ ಅಂತ ಒಂದು ಆಕ್ಟಿವಿಟೀಸ್ ನ ಮಾಡುವಂತದ್ದು ಈ ಒಂದು ಸಂಗತಿ ಇಲ್ಲಿದೆಯಲ್ಲ, ಇದನ್ನ ಆರೋಗ್ಯ ಭರಿತವಾಗಿ ನಾವು ಮಾಡ್ಕೋಬೇಕು ಪ್ರಿಯರೇ. ಈ ಒಂದು ಕ್ಷಣ ಮಣ್ಣಲ್ಲಿ ಮಣ್ಣಾಗುವಂತ ದೇಹಕ್ಕೆ ಯಾವುದೇ ಒಂದು ವಿಚಾರನೆ ಆಗ್ಲಿ, ಯಾವುದೇ ಒಂದು ಸಂಗತಿನೇ ಆಗ್ಲಿ, ಅನಾರೋಗ್ಯದ ವಿಚಾರದಲ್ಲಿ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಸೂಕ್ತ ಒಳ್ಳೇದಲ್ಲ ಪ್ರಿಯರೇ. ದೇವ್ರ ಚಿತ್ತ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಅದರಲ್ಲಿ ಗುಣಮುಖ ಮಾಡ್ತಾರೆ. ದೇವ್ರ ಚಿತ್ತ ಇಲ್ಲ ಅಂದ್ರೆ ಅದರಲ್ಲೇ ನಮ್ಗೇನೋ ಒಂದು ಆತ್ಮಿಕವಾದಂತ ಪಾಠನ ಇಟ್ಟು ಅದ್ರ ಮುಖಾಂತರ ನಮ್ಮನ್ನ ತಿದ್ದಿ ತೀಳಿ ಸರಿಪಡಿಸಿ ಗುಣಪಡಿಸಿ ನಮ್ಮನ್ನ ದೇವರ ರಾಜ್ಯಕ್ಕೆ ಕರ್ಕೊಂತಾರೆ ಅವ್ರಿ. ಇದೇ ಒಂದು ವಿಚಾರನ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ರಾಧಿಕಾ ಅವರು ಓದಿ. ಆದರೆ ನೂತನ ಸೃಷ್ಟಿಯನ್ನು ಗುಣಪಡಿಸುವುದು ಮತ್ತು ಆತನ ಶರೀರವನ್ನು ಗುಣಪಡಿಸುವುದು ಬೇರೆ ಬೇರೆ ವಿಷಯಗಳಾಗಿರುವುದು. ನೂತನ ಸೃಷ್ಟಿಯ ಶರೀರವು ನೋವನ್ನು ಅನುಭವಿಸುತ್ತಾ ಮರಣಕ್ಕೆ ಇಳಿದು ಹೋಗುವುದಾದರೂ ಆತನ ಆತ್ಮಿಕ ರೋಗಗಳನ್ನು ಮತ್ತು ಹೃದಯದ ಬೇನೆಗಳನ್ನು ಗುಣಪಡಿಸಲಾಗುವುದು. ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ನೂತನ ಸೃಷ್ಟಿಗಳಾಗಿ ಹುಟ್ಟಿದ್ದಕ್ಕೆ ಇದ್ದ ಷರತ್ತು ಏನೆಂದರೆ, ನಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಿ ನಾವು ನಮ್ಮ ದೇಹ ಮತ್ತು ಅದರ ಇಚ್ಛೆ ಆಸಕ್ತಿಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಪೂರ್ಣ ಒಪ್ಪಿಸಿಕೊಡುವುದೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ರೋಮಾಪುರದವರಿಗೆ 12:4. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಿಂಗ್ ತಿಳಿಸಿರುವಂತ ಒಂದು ಪ್ರಕಾರನೇ ಇಲ್ಲೂ ಕೂಡ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಈ ಒಂದು ಶರೀರಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರನ ದೇವ್ರ ಹತ್ರ ಕೇಳ್ಕೋಬಾರ್ದಂತೇರಿ. ಆತ್ಮಿಕಕ್ಕೆ ವಿಚಾರದಲ್ಲಿ ನಮ್ಮ ಒಂದು ಅನುದಿನದ ಪ್ರಾರ್ಥನೆ ಏನಾಗಿರ್ಬೇಕು ಅಂತಂದ್ರೆ, ದೇವರೊಂದು ಆತ್ಮದಿಂದ ನಮ್ಮನ್ನ ನಡೆಸಲಿ ಅನ್ನೋ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿ. ಇದು ನಿಮ್ಗೊಂದು ಸಜೆಷನ್ ಪ್ರಿಯರೇ. ನೀವು ಪ್ರತಿದಿನನು ಕೂಡ ಪ್ರಾರ್ಥನೆ ಮಾಡ್ತೀರಾ, ರಾತ್ರಿ ಹೊತ್ತು ಕೂಡ ಪ್ರಾರ್ಥನೆ ಮಾಡಿ ಮಲಗ್ತೀರಾ. ಆದ್ರೆ ನಾವು ದೇವ್ರ ಹತ್ರ ಏನಂತ ಕೇಳ್ಬೇಕಂದ್ರೆ, ದೇವ್ರ ಆತ್ಮನಿಂದ ಅಂದ್ರೆ ದೇವರ ಒಂದು ಶಕ್ತಿ ಇದೆಯಲ್ಲ, ಯೇಸು ಕ್ರಿಸ್ತನ ಒಂದು ಶಕ್ತಿ ಇದೆಯಲ್ಲ, ಆ ಒಂದು ಶಕ್ತಿ ಮುಖಾಂತರ ನಾವು ನಡಿಬೇಕು. ಅಂದ್ರೆ ಆತ್ಮಿಕ ವಿಚಾರದಲ್ಲಿ ವೃದ್ಧಿಪಟ್ಟು ಬೆಳವಣಿಗೆ ಹೊಂದಿ ಒಂದು ನಾಲೆಜಬಲ್ ಆಗಿ ಸತ್ಯವೇದ ವಿದ್ಯಾರ್ಥಿ ಆಗಿ ಇದ್ದಿ ನಡೆದು ಹೋಗ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ಅದನ್ನೇ ರೋಮಾಪುರದವರಿಗೆ 12ನೇ ಒಂದನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಯಾವ ರೀತಿ ಇರಬೇಕು ಅಂತಂದ್ರೆ, ಸಜೀವ ಯಜ್ಞವಾಗಿ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕಂತೆ. ಈ ಒಂದು ವಾಕ್ಯನ ಬೈಬಲ್ ತೆಗೆದು ಓದಿ, ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಚನ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ಥ್ಯಾಂಕ್ ಯು ವಿವೇಕ ಪೂರ್ವಕ ಸಾಕಾಗ್ತದೆ. ಥ್ಯಾಂಕ್ ಸಾಕು ಸಿಸ್ಟರ್ ನೋಡಿ. ಆದ್ದರಿಂದ ಸೊ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ಅಲ್ಲಿ, ಆದ್ದರಿಂದ ಅಂತಂದ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ, ಬೇರೆ ನಮ್ಗೊಂದು ಬೇರೆ ಒಂದು ಮಾರ್ಗನೇ ಮಡಗಿಲ್ಲ. ಯೇಸು ಕ್ರಿಸ್ತರು ಒಂದೇ ಮಾರ್ಗ ಮಡಗಿಲ್ಲ. ಅದೇನಂತ ನಾವು ನೋಡ್ಬೇಕಾದ್ರೆ, ನಮ್ಮ ಒಂದು ಧ್ಯಾನ, ಮನೋಧ್ಯಾನ, ಮನೋನೇತ್ರ ಅಂತ ಎಲ್ಲ ಹೇಳ್ತೀವಲ್ಲ, ಮನಸ್ಥಿತಿ ಅಂತ ಹೇಳ್ತೀವಲ್ಲ, ಈ ಎಲ್ಲಾ ಸಂಪೂರ್ಣವಾದಂತ ರೀತಿಯನ್ನು ಕೂಡ ದೇವ್ರಿಗೆ ನಾವು ಸಮರ್ಪಿಸ್ಬಿಡ್ಬೇಕಂತೆ. ಆ ರೀತಿ ಇದ್ವಿ, ಆ ರೀತಿ ಇಲ್ಲದೆ ಹೋದ್ರು ಕೂಡ ಆ ರೀತಿ ಬರೋ ತರ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು, ಪ್ರಾರ್ಥನೆ ಪೂರ್ವಕ ನಡ್ಕೊಂಡು ನಮ್ಮನ್ನೇ ನಾವು ದೇವ್ರಿಗೆ ಒಪ್ಪಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅನ್ಬಿಟ್ಟೆ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರನ ಯಾರು ರೀಡ್ ಮಾಡ್ತೀರಾ? ಓಕೆ, ಅಮೃತ ಸಿಸ್ಟರ್ ರೀಡ್ ಮಾಡಿ. ಇದು ಕರ್ತನು ಸಭೆಯೊಂದಿಗೆ ಬಹು ಪ್ರಾರಂಭದಿಂದಲೂ ನಡೆಕೊಂಡ ರೀತಿಯಲ್ಲಿ ಉಂಟಾದ ಬದಲಾವಣೆಯಲ್ಲ. ದಾಖಲೆಗಳು ತೋರಿಸಿರುವಷ್ಟರ ಮಟ್ಟಿಗೆ ಅಥವಾ ಬಹುಮಟ್ಟಿಗೆ
ಯೇಸುವು ಮತ್ತು ಅಪೊಸ್ತಲರಿಂದ ಗುಣಮಾಡಲ್ಪಟ್ಟವರೆಲ್ಲರೂ ಪಾಪಿಗಳಾಗಿದ್ದರು. ಅಪೊಸ್ತಲರಲ್ಲಿ ಯಾರಾದರೂ ಯಾವುದೇ ಒಂದು ರೋಗದಿಂದ ಗುಣಮಾಡಲ್ಪಟ್ಟವರೆನ್ನುವುದಕ್ಕೆ ಯಾವ ಒಂದು ದಾಖಲೆಗಳು ಇರುವುದಿಲ್ಲವೆಂದು ಖಚಿತ. ಭಕ್ತನಾದ ಪೌಲನು ಅನೇಕ ರೋಗಿಗಳನ್ನು ಗುಣಪಡಿಸಿದ್ದನಾದರೂ ಎಫ್ರೊದೀತನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದಾಗ ಅವನನ್ನು ಅದ್ಭುತವಾಗಿ ಗುಣಪಡಿಸುವ ಯಾವ ಪ್ರಯತ್ನವಾದರೂ ನಡೆದಿತ್ತೆನ್ನುವುದು ನಮಗೆ ತಿಳಿಸಲಾಗಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಸಹೋದರರಾದಂತ ರಜಲ್ ಬ್ರದರ್ ಅವರು ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಧ್ಯಾನ ಮಾಡಿ ನಮ್ಗೆ ಇಲ್ಲಿ ತಿಳಿಸ್ತಾ ಇರೋದು ಏನಂತ ನಾವು ನೋಡ್ಬೇಕಾದ್ರೆ, ಸಭೆಗೆ ಅಂದ್ರೆ ನಮ್ಗೆ ಚಿಕ್ಕ ಇಂಡಿಗೆ ಬೇಕಾಗಿರುವಂತ ನಮ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಯೇಸು ಕ್ರಿಸ್ತರು 12 ಜನ ಶಿಷ್ಯಂದ್ರನ್ನ ಆರಿಸ್ಕೊಂಡ್ರು. ಎಷ್ಟ್ ಜನ ಶಿಷ್ಯಂದ್ರನ್ನ ಆರಿಸ್ಕೊಂಡ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್? 12 ಕಿಲೋ ಎಷ್ಟ್ ಜನ? 12. 12, 70, 500, ಈ ರೀತಿ ಅನೇಕ ಶಿಷ್ಯಂದಿರು, ಅಪೋಸ್ತಲ್ಸ್ಗಳು ಅದಾದ್ಮೇಲಿಂದ ಪಂಚಶತಮಾನದಿಂದಲೇ ಪಡ್ಕೊಂಡಂತ ಒಂದು ವ್ಯಕ್ತಿಗಳು ಇವರೆಲ್ಲ ಸೇರ್ತಾರೆ. ಇವರೆಲ್ಲಾರ್ಗು ಕೂಡ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಪ್ರಮುಖವಾಗಿ ಈ ಒಂದು 12 ಜನ ಶಿಷ್ಯಂದಿರಿಗೆ ಏನಾದ್ರೂ ಒಂದು ನನಗೆ ಹಿಂಗೆ ಹಿಂಗಾಗ್ಬಿಟ್ಟಿದ್ದೀನಿ, ಹಿಂಗಾಗ್ಬಿಟ್ಟಿದ್ದೀನಿ, ನನಗೆ ಹುಷಾರಿಲ್ಲ, ನನಗೆ ಸ್ವಸ್ಥ ಮಾಡಿ ಅನ್ಬಿಟ್ಟು ಏನ ಬಂದಿದ್ದೀರಾ 12 ಜನದವ್ರುನುವೆ? ಇಲ್ಲ. ಬಂದಿಲ್ಲ ನೋಡಿ. ನೋಡಿದ್ರ ಅದು ಅಲ್ದಂದ್ರೆ ಅಪೋಸ್ತಲ್ ಪೌಲು ಎಂತ ಕಷ್ಟದಲ್ಲಿ ಇದ್ರು ಕೂಡ ಅವರು ಪ್ರಾರ್ಥನೆ ಮಾಡ್ಕೊಂಡು ಅವರು ಆರೋಗ್ಯನೇ ಹೊಂದ್ಕೊಳ್ಳಿಲ್ಲ ಪ್ರಿಯರೇ. ಆ ಒಂದು ಬಲಹೀನದಲ್ಲೇನೆ ಬಲನ ಹೊಂದ್ಕೊಂಡು ಬಲಭರಿತವಾಗಿ ಸೇವೆನ ಮಾಡಿದ್ರು. ಪ್ರಿಯ ಸಹೋದರ ಮತ್ತು ಸಹೋದರ, ಇದೇ ತರ ನಮಗೂ ಕೂಡ ಒಂದು ಕಿವಿ ಮಾತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಕೂಡ ಎದುರು ನೋಡಬಾರ್ದಂತೆ ಅದ್ಭುತಕ್ಕೆ. ಅನಾರೋಗ್ಯ ಬಂದ ತಕ್ಷಣ ಎದುರ್ಕೊಳ್ಳೋದು, ಅಯ್ಯೋ ದೇವ್ರು ನನ್ ಕೈ ಬಿಟ್ಬಿಟ್ರಲ್ಲ ಅಂತ ಅನ್ಕೊಳ್ಳೋದು, ಅದನ್ನೆಲ್ಲ ಮಾಡೋದಿಕ್ಕೆ ಹೋಗ್ಬಾರ್ದಂತೆ ಪ್ರಿಯರೇ. ಆ ಒಂದು ಮನಸ್ಥಿತಿನೇ ನಮ್ಮಲ್ಲಿ ಬರಬಾರ್ದಂತೆ. ನಾವು ಸ್ಥಿರ ಚಿತ್ತತೆಯಿಂದ, ಒಂದು ಜಾಗರೂಕತೆಯಿಂದ ಅಪೋಸ್ತಲ್ಸ್ ಹೇಗೆ ಓಡಿ ಅವ್ರ ಓಟ ಓಡಿ ಮುಗಿಸಿ ಒಂದು ತಲೆ ಭಾಗದಲ್ಲಿ ಸೇರ್ತಾ ಇದ್ದಾರೋ ಅದೇ ಪ್ರಕಾರ ನಾವುಗಳು ಕೂಡ ಕಾಲ್ ಭಾಗದಲ್ಲಿ ಹೋಗಿ ಸೇರ್ಬೇಕೀಗ. ನಾವೀಗ ತಕ್ಷಣ ಓಟ ಓಡಿ ಮುಗಿಸ್ಬಿಟ್ರೆ ನಾವೇನ್ ಕೈಗಳು ಅಂಗಾಂಗಗಳಾಗ್ಬಿಡ್ತೀವ? ಇಲ್ಲ ರೀ, ಪಾದ ಭಾಗದಲ್ಲೇ ಇರೋದು ನಮ್ಗೀಗ ಸೀಟು. ಅದ್ರ ಮೇಲ್ಗಡೆ ಎಲ್ಲ ಫಿಲ್ ಆಗೋಗಿದೆ. ಈಗ ಯಾವ ಭಾಗದಲ್ಲಿ ಖಾಲಿ ಇದೆ? ಕ್ರಿಸ್ತನ ಒಂದು ಅಂಗಾಂಗದಲ್ಲಿ ಸೇರ್ಬೇಕಾಗಿರುವಂತ ಸಹೋದರ ಸಹೋದರರು, ಯಾವ ಭಾಗ ಖಾಲಿ ಇದೆ ಈಗ? ಪಾದ ಭಾಗ. ವೆರಿ ಗುಡ್ ನವೀನ್ ಬ್ರದರ್. ಪಾದ ಭಾಗದಲ್ಲಿ ನಮ್ಮ ಒಂದು ಓಟ ಓಡಿ ಸ್ಥಿರಚಿತ್ವ ನಾವು ನಿಲ್ಬೇಕು ಪ್ರಿಯರೇ. ಇದೇ ಕುರಿತಾದಂತ ಇನ್ನೂ ಒಂದು ಸಂಗತಿನ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ. ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡಿ. ಓಕೆ ಬ್ರದರ್. ಇದರಂತೆಯೇ ತಿಮೋತೆಯನ ಸಂಗತಿಯು, ಭಕ್ತನಾದ ಪೌಲನು ಆತನಿಗೆ ತನ್ನ ಉಡಿವಸ್ತ್ರಗಳನ್ನು ಮತ್ತು ಕರವಸ್ತ್ರಗಳನ್ನು ಆತನ ಗುಣಪಡಿಸುವಿಕೆಗಾಗಿ ಕಳುಹಿಸಿರುವ ಅಥವಾ ತನ್ನನ್ನು ಸ್ವಸ್ಥಪಡಿಸಿಕೊಳ್ಳಲು ಪ್ರಾರ್ಥಿಸುವುದಕ್ಕೆ ಸೂಚಿಸಿರುವುದಾಗಲಿ, ಇಲ್ಲವೇ ತಾನು ಅವನಿಗಾಗಿ ಪ್ರಾರ್ಥಿಸುವನೆಂದು ಹೇಳಿರುವುದಾಗಲಿ, ಅಥವಾ ತನಗಾಗಿ ಪ್ರಾರ್ಥಿಸಲು ಇತರರನ್ನು ಕೇಳಿಕೊಳ್ಳಲು ಸೂಚಿಸುವುದಾಗಲಿ ನಮಗೆ ಕಂಡುಬಂದಿಲ್ಲ. ಬದಲಾಗಿ ಆತನ ಹೊಟ್ಟೆಯಲ್ಲಿನ ಅಜೀರ್ಣತೆಯ ಸಲುವಾಗಿ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳಲು ಆತನು ಸಲಹೆ ಮಾಡಿರುವನು. ನಿಜವಾಗಿಯೂ ದೇವರಿಗೆ ಪ್ರತಿಷ್ಠಿತರಾದ ಜನರು ಶಾರೀರಿಕವಾಗಿ ಗುಣಹೊಂದಲು ಕೇಳಿಕೊಳ್ಳುವುದು ತಾವು ಯಾವುದನ್ನು ನಿರ್ದಿಷ್ಟವಾಗಿ ಮರಣದ ಪರ್ಯಂತರ ಪ್ರತಿಷ್ಠೆ ಮಾಡಿ ಅರ್ಪಿಸಿಕೊಂಡಿರುವವರೋ ಅದನ್ನು ಮತ್ತೆ ಹಿಂದೆ ಪಡೆಯುವ ಪ್ರಯತ್ನ ಮಾಡುವುದನ್ನು ಸೂಚಿಸುತ್ತದೆ. ತನ್ನ ಜನರು ತನ್ನ ಸೇವೆಯಲ್ಲಿ ಪರಿಶ್ರಮಿಸಲು ಅವರಿಗೆ ಅಸಾಧಾರಣವಾದ ಆರೋಗ್ಯ ಬಲಗಳನ್ನು ನೀಡುವಂತಾಗಲು ಅವರು ಕೇಳಿಕೊಳ್ಳದೆಯೇ ಅವರ ಸಂಗತಿಗಳಲ್ಲಿ ವಿಶೇಷವಾಗಿ ಕರ್ತನು ತನ್ನ ಅಧಿಕಾರ ಸಾಧಿಸುವನು ಎಂಬುದು ಪೂರ್ಣವಾಗಿ ಬೇರೊಂದು ವಿಷಯವಾಗಿರುವುದು. ಹೀಗಿರಲು ಶೀಘ್ರದಲ್ಲೇ ಸ್ಥಾಪನೆಯಾಗಲಿರುವ ಮೆಸ್ಸಿಯನ ರಾಜ್ಯದಲ್ಲಿ ಮಾನವರಿಗೆ ಸಾಮಾನ್ಯವಾಗಿ ಬರಲಿರುವ ಆಶೀರ್ವಾದಗಳ ಮುನ್ಸೂಚನೆಯಾಗಿ ದೇವರು ಹೊರಗಿನವರ ಮಧ್ಯದಲ್ಲಿ, ಅಂದರೆ ಪ್ರತಿಷ್ಠಿರಲ್ಲದ ಜನರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನೆಂಬ ಅಂಶಕ್ಕೆ ಇದು ಯಾವ ವಿಧವಾಗಿಯೂ ವಿರೋಧವಾಗಿರುವುದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ,
ಶಿಷ್ಯಂದಿರಾದಂಥ ಎಪ್ರೋದೀಮ್, ತಿಮೋತಿ ಇವರೆಲ್ಲರೂ ಕೂಡ ಅನಾರೋಗ್ಯದಲ್ಲಿದ್ದರು. ಆದರೆ ಅಪೋಸ್ತಲ್ ಪೌಲ್ ಏನು ಮಾಡಿದ್ರು ಅಂತಂದರೆ, ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಟ್ಟರು ಅಂತಂದರೆ, ಏನಾದರೂ ಸ್ವಲ್ಪ ಮೆಡಿಸನ್ ಗಿಡಿಸನ್ ತಗೊಳ್ರಪ್ಪ, ತಗೊಂಡು ಚೇತರಿಸ್ಕೊಳ್ರಿ, ಆದಷ್ಟು ಬೇಗ ನಿಮ್ಮ ನಿಮ್ಮ ಕೆಲಸನ ಮಾಡೋದಕ್ಕೆ ಎದ್ದು ಬನ್ನಿ ಅನ್ನೋ ಥರ ಹೇಳಿದ್ರೆ ಹೊರತು, ಒಂದು ಪಕ್ಷ ಅಪೋಸ್ತಲ್ ಪೌಲು ಕೈಯಿಟ್ಟು ಪ್ರಾರ್ಥನೆ ಮಾಡಿದರೆ ಅವ್ರಿಗೆಲ್ಲ ಆರೋಗ್ಯ ಸಿಕ್ತಿತ್ತಾ ಸಿಕ್ತಿರಲ್ವಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಸಿಕ್ತಿತ್ರಿ, ಸಿಕ್ತಿತ್ತು. ಖಂಡಿತವಾಗ್ಲೂ ಸಿಕ್ತಿತ್ತು. ಏನಕ್ಕಂದ್ರೆ ಅಪೋಸ್ತಲ್ ಪೌಲ್ ಎಂತೆಂಥ ಜನರಿಗೆ ಎಂತೆಂಥ ಅನಾರೋಗ್ಯದವ್ರಿಗೆಲ್ಲರಿಗೂ ಗುಣಮುಖ ಮಾಡಿರುವಂಥ ವ್ಯಕ್ತಿ. ಏನಕ್ಕೆ ಅಂತಂದ್ರೆ, ಅವ್ರನ್ನ ಯಾರು ಅನಾಯಿಂಟೆಡ್ ಮಾಡಿದ್ದು, ಯಾರು ಅಭಿಷೇಕ ಪಡಿಸಿದ್ದು? ಯೇಸು ಕ್ರಿಸ್ತರು, ದೇವರು ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆದರೆ ಶಿಷ್ಯಂದಿರ್ಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಏನಕ್ಕೆ ಅನಾರೋಗ್ಯ ಬಂದಿರುತ್ತೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಂತ ನಾವು ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕೆಲವೊಂದು ಶೋಧನೆಗಳು ದೇವರಿಂದ ಕೊಡಕ್ ಬರುತ್ತೆ. ಅದು ಎಲ್ಲಾ ತರ ಒಂದು ಹಣಕಾಸಲ್ಲೇ ಆಗ್ಲಿ, ಯಾವುದೇ ಒಂದು ಆರೋಗ್ಯದಲ್ಲೇ ಆಗ್ಲಿ, ಯಾವುದೇ ಒಂದು ರೀತಿಯ ಒಂದು ಸಂಬಂಧಗಳಲ್ಲೇ ಆಗ್ಲಿ, ಈ ರೀತಿ ಶೋಧನೆಗಳು ಬರೋದು ಸಹಜ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದರಲ್ಲೂ ಈ ಒಂದು ಅನಾರೋಗ್ಯ ಅನ್ನೋದು ಇದೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನು ಕೂಡ ಅನುಭವಿಸಿರ್ತಾನೆ. ಚಿಕ್ಕ ವಯಸ್ಸಿಂದ ಸಾಯು ಒಳಗಡೆನಾದ್ರೂ ಯಾವ್ದಾದ್ರೂ ಒಬ್ಬ ಡಾಕ್ಟರ್ನ ನೋಡದೇ ಇರೋಂತ ಮನುಷ್ಯ ಇದಾನಾ ಇಲ್ವಾ ಪ್ರಪಂಚದಲ್ಲಿ? ಎಲ್ಲರೂ ನೋಡಿರ್ತಾರೆ ಡಾಕ್ಟರ್ನ, ಕನ್ಸೆಂಟ್ ಮಾಡಿರ್ತಾರೆ, ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇರ್ತಾರೆ. ಈ ಒಂದು ಶೋಧನೆ ಯಾಕೆ ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮರಣ. ನೋಡಿ, ಮರಣದ ಪರ್ಯಂತಲೂ ಅಂದ್ರೆ ಏನಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕಂಪ್ಲೀಟ್ ಮನುಷ್ಯ ಸಾಯೋವರ್ಗುನು ಕೂಡ ಅನಾರೋಗ್ಯದಲ್ಲಿ ಬೀಳ್ತಾ ಇರ್ತಾನೆ, ಎದಳ್ತಾ ಇರ್ತಾನೆ, ಬೀಳ್ತಾ ಇರ್ತಾನೆ, ಎದಳ್ತಾ ಇರ್ತಾನೆ. ಯಾಕೆ ಅಂತಂದ್ರೆ, ಅವನ ಒಂದು ಸ್ವಯಂ ಪಾಪ, ಧರ್ಮಶಾಸ್ತ್ರ ವಿರುದ್ಧವಾದಂತ ನಡ್ಕೊಳ್ಳುವಂತ ಒಂದು ಸಂಗತಿಗಳಿದೆಲ್ಲ ಬರೋದ್ರಿಂದನೆ ದೇವರ ಒಂದು ಶೋಧನೆಯಲ್ಲಿ ಒಳಗಾಗಿ ಮತ್ತೆ ಆ ಪಾಪ ಮಾಡದೇ ಇರೋ ರೀತಿ ಅವನು ಬಂದಾಗ ಮತ್ತೆ ಅವನಿಗೆ ಆರೋಗ್ಯ ಕೊಡೋದೆಲ್ಲನೂ ಕೂಡ ದೇವ್ರು ಚಿತ್ತಾನೆ. ಆದ್ರೆ ಸೈತಾನನ ಏನ್ ಮಾಡ್ತಾನೆ ಅಂತಂದ್ರೆ, ಆ ರೀತಿಲೂ ಕೂಡ ಶೋಧನೆನ ಕೊಡ್ತಾನೆ. ಮತ್ತೆ ಯಾವುದೋ ಒಂದು ಕೂಟದಲ್ಲೋ, ಯಾವುದೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಿಂದ ಗುಣಮುಖ ಮಾಡಿಸ್ತಾನೆ, ಮತ್ತೆ ಅನಾರೋಗ್ಯನ ಕೊಡ್ತಾನೆ. ಈ ರೀತಿ ನಡೆಯುವಂಥದ್ದು ಈ ಒಂದು ಲೋಕದಲ್ಲಿ ನಡೆಯೋದು ಸಹಜವಾಗಿ ಹೋಗಿದೆ ಪ್ರಿಯರೇ. ಆದ್ರೆ ಸತ್ಯವೇದ ವಿದ್ಯಾರ್ಥಿಗಳಾದಂತ ನಮ್ಗೆ ಸ್ಪಷ್ಟವಾಗಿ ದೇವ್ರ ಯೋಜನೆನ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಯಾವ ತರ, 1000 ವರ್ಷದಲ್ಲಿ ಯಾವ್ದಾದ್ರು ಒಬ್ಬ ಮನುಷ್ಯನಾದ್ರು ಕ್ರಿಸ್ತನ್ ರಾಜ್ಯದಲ್ಲಿ ಅನಾರೋಗ್ಯನಾಗಿದ್ದೀನಿ ಅಂತ ಹೇಳ್ತಾನ? ಇಲ್ಲ ರೀ. ಹೇಳದೇ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ, ಈಗ ಹೇಳ್ತಾ ಇದ್ದಾರೆ. ಆದ್ರೆ 1000 ವರ್ಷದಲ್ಲಿ ಯಾವುದೇ ಡಾಕ್ಟರ್ನೇ ಆಗ್ಲಿ, ಯಾರೇ ಒಬ್ಬ ವ್ಯಕ್ತಿನೇ ಆಗ್ಲಿ, ನನಗೆ ಹುಷಾರಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಇರೋದಿಲ್ಲ. ಆ ರೀತಿ ಮಾಡದೆ ಯೇಸು ಕ್ರಿಸ್ತರ ಒಂದು ಉದ್ದೇಶ. ಇದು ಖಂಡಿತವಾಗ್ಲೂ ನೆರವೇರುತ್ತಾ ಅಂತಂದ್ರೆ, ನಿಜವಾಗ್ಲೂ ಮೆಸ್ಸಿಯನ ರಾಜ್ಯದಲ್ಲಿ ಇದೆಲ್ಲ ಆಗೇ ಆಗತ್ತೆ ಪ್ರಿಯರೇ. ಪ್ರತಿಯೊಬ್ಬನಿಗೂ ಆಶೀರ್ವಾದ ಸಿಗುತ್ತೆ, ಬರೀ ಒಬ್ಬೊಬ್ಬನಿಗೆ, ಇಬ್ಬರಿಬ್ಬರಿಗೆಲ್ಲ ಆಶೀರ್ವಾದ. ಇಡೀ ಪ್ರಪಂಚದಲ್ಲಿ ಪುನರುತ್ಥಾನ ಆಗಿ ಬರೋರ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರಲ್ಲ, ಅದು ಆಶೀರ್ವಾದ. ಅದನ್ನೇ 100 out of 100% ರಿಸಲ್ಟ್ ಅಂತ ಹೇಳೋದು ಪ್ರಿಯರೇ. ಬರೀ ಯೇಸು ಸ್ವಾಮಿ ಹೆಸರು ಹೇಳ್ಬಿಟ್ಟು ಅಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟು ಚಪ್ಪಾಳೆ ತಟ್ಟ ತಕ್ಷಣ ಅನಾರೋಗ್ಯ ಹೋಗಿ ಆರೋಗ್ಯ ಬಂದ್ಬಿಡೋದು, ಅದೆಲ್ಲ ಸೈತಾನದಿಂದ ಬಂದದ್ದು. ಸಂಪೂರ್ಣವಾಗಿ ಆರೋಗ್ಯ ಕೊಡೋದು ಅದು ದೇವರಿಂದ, ಯೇಸು ಕ್ರಿಸ್ತನಿಂದನೇ ಬಂದದ್ದು ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ಇನ್ನೂ ಹೆಚ್ಚಾಗಿ ಅರ್ಥಭರಿತವಾಗಿ ಹೇಳ್ತಾರೆ. ಮುಂದಿನ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಜ್ಯೋತಿ ನಾನು ಸಿಸ್ಟರ್. ಓದ್ತೇನ್ರಿ. ಓದಿ ರೇಷ್ಮಾ ಸಿಸ್ಟರ್, ಗುಡ್. ಎಲ್ಲಿಂದ ಓದ್ಬೇಕ್ರಿ? ಇಲ್ಲಿ ನೋಡಿ, ಡಾಟ್ ಮಾಡ್ತೀನಿ, ತೆಗಿತೀನಿ, ಕಾಣಿಸ್ತಾ ಸಿಸ್ಟರ್? ಹಾ, ಓಕೆ. ಕರೆಕ್ಟ್. ಇದಲ್ಲದೆ ಯೇಸು ಮತ್ತು ಅಪೊಸ್ತಲರು ನಡೆಸಿದ ಅದ್ಭುತಗಳು ರೋಗ ಹಿಡಿದವರೆಲ್ಲರನ್ನು ಗುಣಪಡಿಸಿ ನೋವು ದುಃಖಗಳನ್ನು ಹೊರಗಟ್ಟುವ ಪ್ರಯತ್ನ ಗಳಾಗಿರಲಿಲ್ಲವೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ಅವು ಕೇವಲ ಸುವಾರ್ತೆಯ ಸಂದೇಶದ ಕಡೆಗೆ ಗಮನ ಸೆಳೆಯುವ ಉದ್ದೇಶಕ್ಕಾಗಿದ್ದವು. ದೇವರು ಎಲ್ಲರ ಕಣ್ಣೀರನ್ನು ಒರೆಸಿ ಅಲ್ಲಿ ನಿಟ್ಟುಸಿರಾಗಲಿ ಗೋಳಾಟವಾಗಲಿ ಮರಣವಾಗಲಿ ಇಲ್ಲದಿರುವಂತೆ ಮಾಡುವುದು ಮೆಸ್ಸಿಯನ 1000 ವರ್ಷದ ಕಾಲದಲ್ಲಿ ಮತ್ತು ಅದು ಆ ಆಳ್ವಿಕೆಯ ಫಲವಾಗಿರುವುದು. ಪ್ರಕಟಣೆ 21:4. ಥ್ಯಾಂಕ್ ಥ್ಯಾಂಕ್ ಯು ಯು ಬ್ರದರ್ ಸಿಸ್ಟರ್. ದೇವ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಒಂದು ಪ್ಯಾರಾನ. ದೇವರೊಂದು ಸಂಪೂರ್ಣವಾದಂತ
ನೋಡಿ, 6,000 ವರ್ಷ ಯಾರು ಕೊಟ್ಟಿದ್ದಾರೆ ಅಂತ? ಸೈತಾನ್ ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತನ್ ಕೊಟ್ಟಿದ್ದಾರ? ದೇವ್ರು ಈ ಲೋಕಾಧಿಪತಿ ಎಲ್ಲರಿಗೂ ಸೈತಾನ ಭೂಮಿಗೆ ಕೊಟ್ಟಿರೋದು 6,000 ವರ್ಷ ಆಡಳಿತ ಮಾಡಪ್ಪಾ ಅಂತ ಅನ್ಬಿಟ್ಟು 6,000 ವರ್ಷ ಸೈತಾನ ಕೊಟ್ಟಿರೋದು, ಅದೇ ಕೆಟ್ಟದ್ದು. ಒಳ್ಳೇದು, ಯೇಸು ಕ್ರಿಸ್ತನ್ಗೆ 1,000 ವರ್ಷ ಕೊಟ್ಟಿದ್ದಾರೆ ತಂದೆ ದೇವ್ರು. 1,000 ವರ್ಷ ಬರೋದು. 1,000 ವರ್ಷ. 1,000 ವರ್ಷ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ನೋಡಿ ಯೇಸು ಕ್ರಿಸ್ತರು ಮತ್ತೆ ಅಪೋಸ್ತಲರುಗಳು ಅದ್ಭುತ ಮಾಡಿದ್ರು, ಆರೋಗ್ಯನ ಕೊಟ್ರು, ಎಲ್ಲ ರೀತಿ ದೆವ್ವ ಹಿಡಿದವ್ರಿಗೆಲ್ಲ ಬಿಡಿಸಿದ್ರು, ಎಲ್ಲ ಮಾಡಿದ್ರು. ದುಃಖ, ಗೋಳಾಟ, ಮನಸ್ಥಿತಿ, ಮನೋವ್ಯಾಧಿ ಅಂದ್ರೆ ಮನಸ್ಸಿನ ಒಂದು ದುಃಖಗಳೆಲ್ಲ ಇರುತ್ತಲ್ಲ, ಅದು ಪ್ರಿಯರೇ ಅನಾರೋಗ್ಯಕ್ಕಿಂತ ದೊಡ್ಡದು ದುಃಖ ಅದು. ಅದನ್ನೆಲ್ಲ ತೆಗೆದಾಕಿದ್ರು ಯಾಕೆ ಅಂತಂದ್ರೆ, ಜಸ್ಟ್ ಸುವಾರ್ತೆಗೋಸ್ಕರ ಪ್ರಿಯರೇ, ದೇವರ ಒಂದು ವಿಚಾರನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ, ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಣನ ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಈ ಎಲ್ಲ ಇದನ್ನೆಲ್ಲ ಸೆಳೆಯೋದಕ್ಕೋಸ್ಕರ. ಅಂದ್ರೆ ಕೇವಲ ಸುವಾರ್ತೆಯ ಸಂದೇಶ ಕಡೆಗೆ ಗಮನಿಸೋದಕ್ಕೋಸ್ಕರ, ಸೆಳೆಯೋದಕ್ಕೋಸ್ಕರನೇ ದೇವರ ಒಂದು ಉದ್ದೇಶ ಆಗಿತ್ತಂತೆ. ಅದು ಬಿಟ್ರೆ ದೇವ್ರ ಉದ್ದೇಶ ಏನ್ ಗೊತ್ತಾ, ಕೊಟ್ರೆ ಎಲ್ಲಾರ್ಗು ಕೊಟ್ಬಿಡ್ಬೇಕು, ಸ್ವಲ್ಪ ಜನಕ್ಕೆ ಕೊಡೋದು, ಸ್ವಲ್ಪ ಜನರಿಗೂ ಕೊಡೋದಲ್ಲ, 1,000 ವರ್ಷದಲ್ಲಿ ಎಲ್ಲರಿಗೂ ಗುಣಪಡಿಸೋದು, 1,000 ವರ್ಷದಲ್ಲಿ ಎಲ್ಲರಿಗೂ ನಿಟ್ಟುಸಿರು, ಗೋಳಾಟನೆ ಇಲ್ದೇ ಇರೋ ತರ, ಮರಣನೇ ಇಲ್ದೇ ಇರೋ ತರ ಮಾಡದೇ ದೇವರ ಒಂದು ಉದ್ದೇಶ, ಅದನ್ನ ನೆರವೇರಿಸದೆ ಯೇಸು ಕ್ರಿಸ್ತರ ಒಂದು 1,000 ವರ್ಷದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರ. ಇದನ್ನೇ ಪ್ರಕಟಣೆ 21ನೇ ಅಧ್ಯಾಯ 4ನೇ ವಚನದಲ್ಲೂ ನಮ್ಗೆ ಹೇಳೋದು ಪ್ರಿಯರೇ. ಓದ್ತೀರಾ ಜ್ಯೋತಿ ಸಿಸ್ಟರ್? ಹಾ ಬ್ರದರ್, ಓದಿ ಸರ್. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ನೋಡಿದ್ರ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಅಂದ್ರೆ ಪ್ರಿಯರೇ, ಈ ಒಂದು 6,000 ವರ್ಷದಲ್ಲಿ ಎಲ್ರು ಕಷ್ಟ ಅನುಭವಿಸಿರೋದೆಲ್ಲನೂ ಕೂಡ ತೆಗದಿ, 1,000 ವರ್ಷದಲ್ಲಿ ಸಂತೋಷದಿಂದ ಸಮಾಧಾನದಿಂದ ಎಲ್ರು ಇರೋದೇ ದೇವರ ಒಂದು ಉದ್ದೇಶ, ದೇವರ ಒಂದು ಸಂಕಲ್ಪ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದನ್ನೇ ಯೇಸು ಕ್ರಿಸ್ತರು ಮಾಡ್ತಾರೆ. ಇದೇ ಅದ್ಭುತದ ಬಗ್ಗೆ ನಮ್ಗೆ ನಿಮ್ಗೆ ಹೇಳ್ತಾ ಇರೋ ಒಂದು ವಿಶೇಷವಾದಂತ ಪಾಠ. ಸೊ ಈ ಒಂದು ಪಾಠನ ಮುಂದಿನ ವಾರನೂ ಕೂಡ ಕಂಟಿನ್ಯೂ ಮಾಡೋಣ. ತುಂಬಾ ಒಳ್ಳೆ ವಿಶೇಷವಾದಂತಹ ಪಾಠಗಳು ನಮ್ಮ ಸಹೋದರಾದಂತಹ ಮುಖಾಂತರ ನಾವೆಲ್ಲ ತಿಳಿಯೋದಂತದಿದೆ. ಸೊ ಈ ಒಲ್ಲಿಗೆ ಇವತ್ತಿನ ಪಾಠ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ಇದೇ ಒಂದು ವಿಚಾರನ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ದೇವರಿ ವಾಕ್ಯಗಳ ಮುಖಾಂತರ ಆಶೀರ್ವದಿಸಿ.